ಕೊನೆಯ ಮಳೆ ನಲ್ಚಿಗಿರಿದ್ರೆ ಅಕೌಂಟ್ಗೆ ಆಗಿತ್ತು ಮತ್ತೆ ಸರಿ ಈಗ ಅಕೌಂಟ್ಗೆ ಇನ್ನು ಕಾಯ್ತಾ ಕೂತಿದ್ದೇವೆ. 1,54,092 ಹೆಕ್ಟೇರ್ ಬಂದ್ಬಿಟ್ಟು ನಮಗೆ ಟೋಟಲ್ ಡ್ಯಾಮೇಜ್ ಆಗಿರೋದು. ಅದರಲ್ಲಿ ಈಗ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ನಾವು 13,163 ಹೆಕ್ಟೇರ್ನ ನಾವು ಕಳಿಸ್ಕೊಡೋ ಅಂತ ಕೆಲಸನ ಮಾಡಿದ್ದೀವಿ ಈಗಾಗಲೇನೆ. ಈಗ ಅದೇ 154,000 ಕರೆಕ್ಟ್ ಆಯ್ತು. ಎನ್ ಡಿ ಆರ್ ಎಫ್ ಅಲ್ಲ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ 1,54,163 ಇದು ಹೆಕ್ಟೇರ್ ಬಂದ್ಬಿಟ್ಟು ಡ್ಯಾಮೇಜ್ ಆಗಿರೋದು. ಜಿಲ್ಲಾ ವೈಸ್ ಹೇಳ್ಬಿಡ್ತೀನಿ ಡ್ಯಾಮೇಜ್ ಆಗಿರೋದು. ಆಮೇಲೆ ಎನ್ ಡಿ ಆರ್ ಎಫ್ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ ಸರ್ 13,163 ಹೆಕ್ಟೇರ್ ಕಳಿಸಿದೀವಿ ನಾವು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ. ಓವರಾಲ್ ಜಿಲ್ಲೆ ಓವರಾಲ್ ಡಿಸ್ಟ್ರಿಕ್ಟ್ ಈಗ ಸರ್ ಟೋಟಲಿ 1 ನಿಮಿಷ 1,54,079,092,000 ಕಾಪಿ ಕೊಡ್ತೀವಿ. ಇದೇನಾಗಿದೆ ಸರ್ ಅಂದ್ರೆ ಹೆಕ್ಟೇರ್ ಅಂದ್ರೆ ಸುಮಾರು 400,000 ಹತ್ತತ್ರ ಬರುತ್ತೆ. ಅಂದ್ರೆ 131,63,00,000 ಇದು ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ನ ಗೈಡೆನ್ಸ್ ಪ್ರಕಾರ 131,00,000 ಈ ಜಿಲ್ಲೆದು. ಚನ್ನರಾಯಪಟ್ಟಣ ತಾಲೂಕು 1 25,000 ಎಕರೆ ಎನ್ ಡಿ ಆರ್ ಎಫ್ ಪ್ರಕಾರ 21,64,00,000 ಚನ್ನರಾಯಪಟ್ಟಣ. ಗೊತ್ತಾಯ್ತಾ? ಇದು ಇವತ್ತಿನ ಚನ್ನರಾಯಪಟ್ಟಣದಲ್ಲಿ ರೈತರು ಖರ್ಚು ಮಾಡ್ಯಾರಲ್ಲ ಅದು ಹೋದ್ರೆ ಇವತ್ತು ಏನು 25,000 ಎಕರೆಗೆ 300 ಕೋಟಿ ಆಗುತ್ತೆ. ಇದೊಂದು ತಾಲೂಕಲ್ಲಿ ರೈತರು 300 ಕೋಟಿ ಖರ್ಚು ಮಾಡಿದ್ರೆ ಕೊಡೋದು ಕೊಟ್ಟರೆ 21 ಕೋಟಿ ಕೊಡಬೇಕಾಯ್ತದೆ. ಇನ್ನು 275 ಕೋಟಿ ರೈತರು ಮನೆ ಅವ್ರ ಹೆಂಡತಿ ಒಡವೆ ಇದು ಎಲ್ಲ ಮಾಂಗಲ್ಯ ಎಲ್ಲ ಎಲ್ಲೆಲ್ಲೋ ಅದು 5% ಕ್ಲೈಮ್ಸ್ ಬರಲ್ಲ. 5% ಅಕೌಂಟಿಗೆ ಬರೋದು ಈ ಜಿಲ್ಲೆದು. ಈಗ ರಾಜ್ಯ ಸರ್ಕಾರ ಕೊಟ್ಟರೆ ಗೊತ್ತಾಯ್ತಾ? ಇದನ್ನ ನೀವು ಬೇರೆ ಥರ ಏನಾದ್ರು ಮಾಡ್ಕೇಳಿ. ಲೋಕಸಭೆ ಚುನಾವಣೆ ಇಟ್ಕೊಂಡು ನೀವು ಬೇರೆ ಕೆಲಸ ಮಾಡೋದು ಬಿಟ್ಟಾಕಿ ಎಂಥದ್ದು ಚೇರ್ಮೇನು ಪಾರ್ಮೇನು ಮಾಡ್ಕೇಳಿ ನಾವೇನು ಬೇಡ ಅನ್ನಲ್ಲ. ಆದರೆ ಇವತ್ತು ನಮ್ಮ ರೈತರು ಉಳಿಸಿ ಆಮೇಲೆ ರೈತರು ಇವತ್ತು ರೈತರಿಗೆ ಏನು ಬೇಕು ಈಗ ಕರೆಂಟು 2 ಗಂಟೆ ಕರೆಂಟ್ ಕೊಡಲ್ಲ, 1 ಗಂಟೆ ಕರೆಂಟ್ ಇಲ್ಲ. ಆಮೇಲೆ ತೆಂಗಿನ ಗಿಡ ನಾಶ ಆಗಿ ಹೋಗ್ತಾವೆ. ಸುಮಾರು 2,95,000 ಎಕರೆ ಪ್ರದೇಶದಲ್ಲಿ ಸಂಪೂರ್ಣ ನಾವೇನೋ ಹೋಗಿ ಅದು ಆಸ್ಪತ್ರೆಯಲ್ಲಿ ಔಷಧಿ ತಗೋತೀವಿ. ದನಕರುಗಳದ್ದು ಚಪ್ಪೆ ರೋಗ ಇದೆಲ್ಲ ಐತೆ, ಅದಕ್ಕೂ ಮೆಡಿಸಿನ್ಸ್ ಇಲ್ಲ. ಈಗ ಆಮೇಲೆ ದನಕರುಗಳಿಗೆ ಮೇವಿಗೆ ಅಂತ ಮಾಡ್ಯಾರ 20 ಕೋಟಿ ಸ್ಟೇಟ್ ಲೆವೆಲ್ ಟೆಂಡರ್ ಕರೆದವ್ರೆ. ಅದು ಎಲ್ಲೆಲ್ಲಿ ಯಾವ್ಯಾವ ಕಡೆ ಕೊಟ್ಟವ್ರೆ ನಮಗೆ ಪಾಪ ಇಲ್ಲಿ ಡೆಪ್ಯೂಟಿ ಡೈರೆಕ್ಟ್ ಒಂದು ಸ್ವಲ್ಪ ಬಂದವೆ. ಇನ್ನೂ ಹೆಚ್ಚಿನ ರೀತಿ ಅದನ್ನು ಕೊಡಬೇಕಾಗುತ್ತೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಹೇಳೋದ್ರು 12 ಕೋಟಿ ಕೊಟ್ಟಿದ್ದೀನಪ್ಪ ಆಸ್ತಿಕ್ಕೆ ಅಂದರು. 12 ಕೋಟಿಯ ಏನು ಗೈಡ್ಲೈನ್ಸ್ ಪ್ರಕಾರ ಹೋದರೆ 1 ರೂಪಾಯಿನೂ ಖರ್ಚು ಮಾಡೋಕ್ಕಾಗಲ್ಲ. ಡಿ ಸಿ ಅಕೌಂಟಲ್ಲಿ 8 ಕೋಟಿ ಹಂಗೆ ನಡೀಲಿ ಸರ್, 8 ಕೋಟಿ ಹಂಗೆ ಇದೆ ಡಿ ಸಿ ಅಕೌಂಟಲ್ಲಿ. ಇನ್ನು 4,55,00,000 ಕೊಟ್ಟವ್ರೆ ಈ ಸರ್ಕಾರದ ಗೈಡ್ಲೈನ್ಸ್ ಐತೆಲ್ಲ ಇದ್ರ ಪ್ರಕಾರ 1 ಸಿಂಗಲ್ NP ಖರ್ಚು ಮಾಡೋಕ್ಕಾಗಲ್ಲ. ಹಂಗೆ ಕೊಳಿತಾ ಬಿದ್ದೈತೆ 12 ಕೋಟಿ. 12 ಕೋಟಿ ಹಂಗೆ ಕೊಳಿತಾ ಬಿದ್ದಿದೆ. ಗೊತ್ತಾಯ್ತಾ ಸರ್? ಯಾವ ಇದು ಇಲ್ಲ ಬೆಳೆ ಪರಿಯ ಇದು. ರೈತರಿಗೆ ಒಂದು ಪೈಪ್ ಲೈನ್ ಹಾಕೋಕ್ಕೆ ದುಡ್ಡಿಲ್ಲ. ಒಂದು ಸ್ಕೂಲ್ ಬಿದ್ದೋಗಿವೆ, ಅಂಗನವಾಡಿ ಬಿದ್ದೋಗಿವೆ, ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ. ರಸ್ತೆಗಳು ಮಳೆ ಕೆರೆಗಳು ಡ್ಯಾಮೇಜ್ ಆಗ್ತಿಲ್ಲ, ತೂಗಿಲ್ಲ, ಎಲ್ಲ ಕಿತ್ಕೊಂಡೋಗಿವೆ. ಆ ಪರಿಸ್ಥಿತಿ ಐತೆ. ಕೂಡಲೇ ಸರ್ಕಾರ ಇದನ್ನು ಮುಖ್ಯಮಂತ್ರಿಗಳು ಹೇಳಿದ್ರು ಆ ಗೈಡ್ಲೈನ್ಸ್ ಚೇಂಜ್ ಮಾಡೋಕ್ಕಾಗಿಲ್ಲ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.